ಪ್ರತಿಬಿಂಬ, ವಿಷಯದ ಅಂತರಂಗಕ್ಕೊಂದು ಕೈಗನ್ನಡಿ. ಸಾಮಾನ್ಯವಾಗಿ ನಾವು ಹೋಮ, ಹವನ, ಯಾಗ, ಯಜ್ಞಗಳನ್ನ ನೋಡಿರ್ತೇವೆ. ಹಾಗಾದ್ರೆ ಈ ಹೋಮ ಹವನಗಳಿಂದ ಆಗುವ ಪ್ರಯೋಜನ ಏನು ತಿಳ್ಕೊಳ್ಬೇಕಾ? ಈ ಸಂಚಿಕೆ ನೋಡಿ. ನಂಬಿಕೆಯ ಸುತ್ತ, ಇದು ಯಾಕೆ ಅಂತ ನಿಮ್ಗೆ ಗೊತ್ತಿತ್ತ? ಹೋಮದಿಂದ ಸರ್ವಕಾಮನೆಗಳು ಸಿದ್ಧಿಯಾಗುತ್ತವೆ ಅಂತ ಶಾಸ್ತ್ರ ಹೇಳುತ್ತೆ. ದೇವತೆಗಳನ್ನ ಉದ್ದೇಶಿಸಿ ಅಗ್ನಿಯ ಮೂಲಕ ಸಮರ್ಪಿಸುವ ಹವಿರ್ಭಾಗವೇ ಯಜ್ಞವಾಗಿದೆ. ಈ ಹವಿರ್ಭಾಗವನ್ನ ಆಯಾ ದೇವತೆಗಳಿಗೆ ತಲುಪಿಸುವುದರಿಂದಾನೇ ಅಗ್ನಿಗೆ ಹವ್ಯವಾಹನ ಅಂತ ಹೇಳಲಾಗುತ್ತೆ. ಒಂದ್ ರೀತಿನಲ್ಲಿ ಪೋಸ್ಟ್ ಮ್ಯಾನ್ ಕೆಲಸವನ್ನ ಈ ಅಗ್ನಿ ನಿರ್ವಹಿಸ್ತಾನೆ. ಯಜ್ಞಯಾಗಾದಿಗಳು ವೇದ ಕಾಲದಿಂದಲೂ ಭಾರತೀಯ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿದೆ. ನಮೋ ಅಗ್ರೇ ವಧಾಯ ಚತುರೇ ವಧಾಯ ಚ ಸ್ವಾಹಾ, ನಮೋ ಹಂತ್ರೇ ಧಾರಣೀಯಸೇ ಚ ಸ್ವಾಹಾ, ನಮೋ ವೃಕ್ಷೇಭ್ಯೋ ಹರಿಕೇಭ್ಯ ಸ್ವಾಹಾ, ನಮಸ್ತಾರಾಯ ಸ್ವಾಹಾ. ಯಜ್ಞ ಅಥವಾ ಹೋಮದಿಂದ ಆಗುವ ಪ್ರಯೋಜನಗಳನ್ನ ನೋಡೋದಾದ್ರೆ, ಸರಿಯಾದ ಕ್ರಮದಲ್ಲಿ ಶ್ರೇಷ್ಠ ವೃಕ್ಷದ ಕಟ್ಟಿಗೆಯನ್ನ ಹಾಗೆ ಹಸುವಿನ ತುಪ್ಪ ಇತ್ಯಾದಿ ಔಷಧಿಯುಕ್ತ ದ್ರವ್ಯಗಳನ್ನ ಬಳಸಿ ಹೋಮ ಮಾಡಿದರೆ, ಈ ಹೋಮದಿಂದ ಉತ್ಪತ್ತಿಯಾಗುವ ಹೊಗೆಯನ್ನ ಸೇವಿಸಿದರೆ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಂದ ದೂರ ಇರಬಹುದು. ಅಷ್ಟೇ ಅಲ್ಲ, ಹೋಮದ ಹೊಗೆ ಕಣ್ಣಿಗೆ ಹೋಗೋದ್ರಿಂದ ಕಣ್ಣುಗಳು ಸ್ವಚ್ಛವಾಗುತ್ತದೆ. ಕಣ್ಣಿನ ಆರೋಗ್ಯಕ್ಕೂ ಇದು ಉತ್ತಮವಾಗಿದೆ. ಒಂದು ಕಾಲದಲ್ಲಿ ಅಗ್ನಿಕಾರ್ಯ, ಅಗ್ನಿಹೋತ್ರಗಳನ್ನ ನಿತ್ಯವೂ ಮನೆಯಲ್ಲಿ ಮಾಡಲಾಗ್ತಾ ಇತ್ತು. ಇದರಿಂದ ಮುಖದಲ್ಲಿ ತೇಜಸ್ಸು ಲಭಿಸಿದ್ರೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚಾಗಿರ್ತಿತ್ತು. ಆದರೆ ನಾವು ಇದನ್ನೆಲ್ಲ ಬಿಟ್ಟು ಬಹಳ ದೂರ ಸಾಗ್ ಬಂದಿದ್ದೀವಿ. ಆದ್ರೆ ಪಾಶ್ಚಾತ್ಯರು ಈ ಯಜ್ಞ ಯಾಗಗಳಿಂದ ಉಂಟಾಗುವ ಪ್ರಯೋಜನವನ್ನ ಅರ್ಥ ಮಾಡಿಕೊಂಡು ಅವರು ಅಗ್ನಿಹೋತ್ರ ಇತ್ಯಾದಿಗಳನ್ನ ಮಾಡಿ ಉತ್ಕೃಷ್ಟ ಪ್ರಯೋಜನವನ್ನ ಪಡೀತಾ ಇದ್ದಾರೆ. ಈ ಅಗ್ನಿಹೋತ್ರದಲ್ಲಿ ಹಸುವಿನ ತುಪ್ಪ, ಸಗಣಿಯ ಬೆರಣೆಯನ್ನ, ಸಮಿತಿಗಳನ್ನ ಬಳಸಲಾಗುತ್ತೆ. ಹೋಮದ ನಂತರ ಉಳಿಯುವ ಭಸ್ಮವನ್ನ ಹೊಲ ಗದ್ದೆಗಳಿಗೆ ಉಪಯೋಗಿಸಿ ಹೆಚ್ಚಿನ ಇಳುವರಿಯನ್ನ, ಆರೋಗ್ಯಕ್ಕೆ ಉತ್ತಮವಾದಂತಹ ಬೆಳೆಗಳನ್ನ ಬೆಳೆಯುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಸೂರ್ಯಾಯ ಇದಂ ನಾಮಮ ಪ್ರಜಾಪತಯೇ ಸ್ವಾಹಾ, ಪ್ರಜಾಪತಯೇ ಇದಂ ನಾಮಮ. Cows are important for Agnihotra. It's the cow dung that is burnt in the healing fires. Every morning before the sun is shining on the paddocks, we go out and collect fresh, warm dung patties. It's important to have plenty of airflow in the cow drying process because moldy dung cannot be used in the fires. Within about 3 months of performing regular Agnihotra and Om Triambakam daily, applying ash over the soil, what we saw very clearly was that the soil started to become vital, and it was full of worms, it was more friable, it was holding moisture, far more moisture than in other farms, indeed conventional farms. ಈ ಹೋಮದ ಭಸ್ಮಕ್ಕಿರುವಂತಹ ಮಹತ್ವವನ್ನ ಅರಿತೇ ನಮ್ಮ ಹಿಂದಿನವರು ಅದನ್ನ ದೇಹದ ಅಂಗಾಂಗಗಳಿಗೆ ಹಚ್ಚಿಕೊಳ್ಳಲು ಸೂಚಿಸ್ತಾ ಇದ್ರು. ಅದರಿಂದ ದೇಹಕ್ಕೆ ಬೇಕಾದ ಕ್ಯಾಲ್ಸಿಯಂ ಅಂಶ ಸಿಗ್ತಾ ಇತ್ತು. ಈ ಆರೋಗ್ಯದ ಗುಟ್ಟನ್ನ ಅರಿತುಕೊಂಡೇ ನಮ್ಮ ಹಿಂದಿನವರು ಯಜ್ಞ ಯಾಗವನ್ನ ಒಂದು ನಂಬಿಕೆಯಂತೆ ಪಾಲಿಸಿಕೊಂಡು ಬಂದಿದ್ದಾರೆ. ಪ್ರತಿಬಿಂಬ, ವಿಷಯದ ಅಂತರಂಗಕ್ಕೊಂದು ಕೈಗನ್ನಡಿ.